ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ನಾವಿದ್ದೀವಿ ಇವತ್ತು ನಮ್ಮ ಬ್ಯಾಂಗ್ಳೂರಿನ ಒಂದು ಶೋರೂಮ್ನ ಲಾಂಚಲ್ಲಿ. ಏನಿದು ಶೋರೂಮ್ ಅಂತಂದರೆ, ಇದು ಟೆಕ್ ಆರ್ಟ್ ಇಂಡಿಯಾ ಅಂತ. ಸೊ ಈ ಶೋರೂಮ್ ಯಾವುದಕ್ಕೆ ಕೇಟರ್ ಮಾಡುತ್ತೆ ಅಂತಂದರೆ, ಇಂಡಿಯಾನಲ್ಲಿರೋ ಪೋರ್ಷ ಓನರ್ಸ್ಗೆ ಕಸ್ಟಮೈಸೇಷನ್ ಮಾಡ್ಕೋಬೇಕು ಅಂತಂದರೆ ಅವರ ಒಂದು ಕಾರ್ಗೆ ಈ ಒಂದು ಶೋರೂಮ್ನ ಅದಕ್ಕೆ ಕೇಟರ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ವಿತ್ ಈ ಟೆಕ್ ಆರ್ಟ್ ಇಂಡಿಯಾ ಅಂದರೆ ಏನು ಅಂದರೆ, ಇದೊಂದು ಕಸ್ಟಮೈಸೇಷನ್ ಹೌಸ್. ಸೊ ನೀವು ಪೋರ್ಷ ಕಾರ್ನ ನಿಮ್ಮ ತೊಗೊಂತಿತ್ತು ಅಂತಂದರೆ ಇಂಡಿಯಾನಲ್ಲಿ, ಈ ಒಂದು ಶೋರೂಮ್ಗೆ ಬಂದು ನಿಮ್ಮ ಪೋರ್ಷ ಕಾರ್ನ ನಿಮ್ಮ ತಕ್ಕಂತೆ ಕಸ್ಟಮೈಸ್ ಮಾಡ್ಕೊಳ್ಬೋದು. ದಿಸ್ ಇನ್ಕ್ಲೂಡ್ಸ್ ದ ಪೇಂಟ್ ಸ್ಕೀಮ್, ದ ಏರೋ ಪ್ಯಾಕೇಜ್, ದ ವಿಜುವಲ್ ಟ್ರೀಟ್ಮೆಂಟ್, ಮತ್ತು ಇಂಜಿನ್ ಅಪ್ಗ್ರೇಡ್ಸ್ ಏನಿದೆ ಅದು ಬೇಕಾಗಿತ್ತು ಅಂತಂದರೆ, ಮತ್ತು ಬ್ರೇಕಿಂಗ್, ವೀಲ್ಸ್. ಸೊ ಎಂಡ್ಲೆಸ್ ಕಸ್ಟಮೈಸೇಷನ್ ಪ್ರೋಗ್ರಾಮ್ಸ್ನ ನೀವಿಲ್ಲಿ ಮಾಡ್ಕೊಳ್ಬೋದು. ಸೊ ನಿಮಗೆ ಈ ಶೋರೂಮಲ್ಲಿ ಇವಾಗ ಎರಡು ಈ ಟೆಕ್ಆರ್ಟ್ ಇಂಡಿಯಾ ಕಸ್ಟಮೈಸ್ ಮಾಡಿರೋ ಎರಡು ಕಾರ್ನ ಇಟ್ಟಿದ್ದಾರೆ. ಒಂದು ಇಲ್ಲಿ ನೀವು ನೋಡ್ತಾ ಇದ್ದೀರಾ GT3 RS, ಮತ್ತು ಇದ್ರ ಜೊತೆ ನಿಮಗೆ ಇಲ್ಲಿ ಪೋರ್ಷ ಮಕಾನ್ ಏನಿದೆ ಅದು ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದೆರಡೂ ಟೆಕ್ಆರ್ಟ್ ಕಸ್ಟಮೈಸ್ಡ್. ಹೆಂಗೆ ಕಸ್ಟಮೈಸ್ ಮಾಡಿದ್ದಾರೆ ಅಂತಂದರೆ, ಅಟೆನ್ಷನ್ ಟು ಡೀಟೇಲಲ್ಲಿ ಕಸ್ಟಮೈಸ್ ಮಾಡಿದರೆ. ಸೊ ನಿಮಗೆ ಇಲ್ಲಿ ನೋಡ್ಬೋದು, ಪೋರ್ಷ ಬ್ಯಾಡ್ಜ್ ಬದಲು ನಿಮಗೆ ಇಲ್ಲಿ ಟೆಕ್ ಆರ್ಟ್ ಬ್ಯಾಡ್ಜ್ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಅದನ್ನು ಕೂಡ ಅವರು ಕಸ್ಟಮೈಸ್ ಮಾಡ್ತಾರೆ. ಮತ್ತು ನಿಮಗೆ ಇಲ್ಲಿ ವೀಲ್ಸ್ ಏನಿದೆ ಅದನ್ನು ಕೂಡ ಇಲ್ಲಿ ಟೆಕ್ ಆರ್ಟ್ ಬ್ಯಾಡ್ಜ್ ಇದೆ ಅದು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ತುಂಬ ಲೆವೆಲ್ಸ್ ಆಫ್ ಕಸ್ಟಮೈಸೇಷನ್ ಇದರಲ್ಲಿ ನಿಮಗೆ ಆಫರ್ ಮಾಡ್ತಾರೆ. ವಿಶುವಲ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಇನ್ಫ್ಯಾಕ್ಟ್ ಕಾರ್ಬನ್ ಫೈಬರ್ ನಿಮಗೆ ಆ್ಯಕ್ಚುಲಿ ತುಂಬ ಕಡೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದೆಲ್ಲ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ಸ್ಗೆ ಆ್ಯಡ್ ಆಗುತ್ತೆ. ಸೊ ಇದು ಎಲ್ಲನೂ ಇಲ್ಲಿ ಕಸ್ಟಮೈಸೇಷನ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಈ ಒಂದು GT ಸ್ಟ್ರೀಟ್ ಏನಿದೆ ಅದರಲ್ಲಿ ನಿಮಗೆ ಇದರಲ್ಲಿ ಕಸ್ಟಮೈಸ್ ಆಗಿರೋ ಒಂದು ಲಗ್ನಟ್ ತೋರಿಸ್ತೀನಿ. ಟೆಕ್ಆರ್ಟ್ ಲಗ್ನಟ್ ನಿಮ್ಗೆ ಏನಿದೆ, ಸಿಂಗಲ್ ಲಗ್ನಟ್, ತುಂಬ ವೆರಿ ಸ್ಪೋರ್ಟಿ. ಆ್ಯಂಡ್ ನಿಮಗೆ ಇನ್ನು ಹಲವಾರು ಅಪ್ಗ್ರೇಡ್ಸ್ಗಳು ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಅಗೇನ್ ಏರೋ ಪ್ಯಾಕೇಜ್ ಏನಿದೆ ಅದೆಲ್ಲನೂ ಇದರಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ಏನು ಹೇಳಬೇಕು ಅಂತಂದರೆ, ನಿಮಗೊಂದು ಫ್ಯೂ ಕ್ವೆಶನ್ಸಲ್ಲಿ ಇದನ್ನು ಈ ಒಂದು ಪ್ರೋಗ್ರಾಮ್ನ ನಿಮಗೆ ಹೇಳ್ತೀನಿ. ಸೊ ಈ ಟೆಕ್ ಆರ್ಟ್ ಇಂಡಿಯಾ ಏನಾಗುತ್ತೆ ಅಂತಂದರೆ, ನೀವು ಅಕಸ್ಮಾತ್ ಈ ಪೋರ್ಷ ಕಾರ್ನ ತೊಗೊಂಡು ಬಂದು ಇವ್ರ ಹತ್ರ ಕಸ್ಟಮೈಸೇಷನ್ ಮಾಡಿಸ್ಕೋಬೇಕು ಅಂತಂದರೆ, ಪ್ರೈಸ್ ರೇಂಜ್ ಅರೌಂಡ್ 2 ಲ್ಯಾಕ್ಸಿಂದ ಶುರು ಆಗಿ ಕೋಟ್ಯಾನ್ಗಟ್ಟಲೆ ತನಕ ನೀವು ಇದನ್ನು ಪರ್ಫಾರ್ಮೆನ್ಸ್ನ ಅಪ್ಗ್ರೇಡ್ ಮಾಡ್ಕೊಳ್ಬೋದು, ಮತ್ತು ಕಸ್ಟಮೈಸ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಈ ಕಾರ್ನ ಬೆಲೆ ಏನಿರುತ್ತೆ ಆ ಬೆಲೆಗೆ ಟ್ವೈಸ್ ನೀವು ಇದಕ್ಕೆ ಆಕ್ಸೆಸರೈಸ್ ಮಾಡ್ಕೊಳ್ಬೋದು. ಆ ಲೆವೆಲ್ಗೆ ಕಸ್ಟಮೈಸೇಷನ್ನ ಟೆಕ್ಆರ್ಟ್ ಇಂಡಿಯಾವರು ನಿಮಗೆ ಆಫರ್ ಮಾಡ್ತಾರೆ. ಅದ್ರ ಜೊತೆಗೆ ನೀವು ಅಕಸ್ಮಾತ್ ಇದನ್ನು ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಮಾಡಿ ಎಷ್ಟು ವಾರಂಟಿ ಏನಾಗುತ್ತೆ ಅಂತ ನೀವು ಅಕಸ್ಮಾತ್ ಕ್ವೆಶನ್ ಇತ್ತು ಅಂತಂದರೆ, ಸೊ ಇನ್ ಟರ್ಮ್ಸ್ ಆಫ್ ವಾರಂಟಿ, ಟೆಕ್ ಆರ್ಟ್ ಇಂಡಿಯಾವರೇ ನಿಮಗೆ ಅರೌಂಡ್ 2 ಇಯರ್ಸ್ ಆಫ್ ವಾರಂಟಿಯಿಂದ ಶುರು ಮಾಡಿ ಹಲವಾರು ವರ್ಷಗಳನ್ನ ವಾರಂಟಿಗಳನ್ನ ಕೊಡ್ತಾರೆ. ಇದು ನೀವು ಹೊಸ ಕಾರ್ಗೂ ಮಾಡಿಸ್ಕೊಳ್ಬೋದು, ಇಲ್ಲಾಂದರೆ ಪ್ರೀ ಓನ್ಡ್ ಕಾರ್ಸ್ ಏನಿರುತ್ತೆ ಅದಕ್ಕೂ ಮಾಡಿಸ್ಕೊಳ್ಬೋದು. ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಕಾರ್ ಎರಡಕ್ಕೂ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ಸ್ಗಳು ಅವೈಲೇಬಲ್ ಇದೆ. ಬಟ್ ಡೀಸೆಲ್ ಕಾರ್ಸ್ಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ಸ್ಗಳು ಅವೈಲೇಬಲ್ ಇಲ್ಲ. ಇನ್ ಟರ್ಮ್ಸ್ ಆಫ್ ವೀಲ್, ಬ್ರೇಕಿಂಗ್ ಅದೆಲ್ಲನೂ ನೀವು ಮಾಡ್ಕೊಳ್ಬೋದು, ಬಟ್ ಇಂಜಿನ್ ಅಪ್ಗ್ರೇಡ್ಸ್ ಜಾಸ್ತಿ ಇಲ್ಲ ನಿಮಗೆ. ಬಿಕಾಸ್ ಇವಾಗ ಒಂದು ಡೀಸೆಲ್ ಕಾರ್ಸ್ಗಳು ಏನಿದೆ ಅದು ಔಟ್ ಆಫ್ ಫ್ಯಾಷನ್ ಹೋಗ್ತಿರೋದ್ರಿಂದ ಇದನ್ನು ಕಡಿಮೆ ಮಾಡಿದ್ದಾರೆ. ಸೊ ಇವಾಗ ಈ ಒಂದು ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ಸ್ ಏನಿದೆ ಇದಕ್ಕೆ ನೀವು ಯಾವ ಥರ ಒಂದು ಟೈಮ್ ಬೇಕಾಗುತ್ತೆ ಅಂತ ನೀವು ಅಕಸ್ಮಾತ್ ಏನೋ ತಿಳ್ಕೊತಾ ಇತ್ತು ಅಂತಂದರೆ, ಅರೌಂಡ್ 15 to 20 days ಡಿಪೆಂಡಿಂಗ್ ಆನ್ ದ ಸ್ಮಾಲ್ ಅಪ್ಗ್ರೇಡ್ಸ್ ಟು ನೀವು ಮೇಜರ್ ಅಪ್ಗ್ರೇಡ್ಸ್ ಮಾಡ್ಕೋಬೇಕು ಅಂದರೆ 2 to 5 months ನಿಮಗೆ ಅಪ್ಗ್ರೇಡ್ ಆಗುತ್ತೆ. ಆ್ಯಂಡ್ ಇದರ ಒಂದು ಅಪ್ಗ್ರೇಡ್ ಪಾರ್ಟ್ಸ್ ಎಲ್ಲ ಏನಿದೆ ಅದು ಜರ್ಮನಿಯಿಂದ, ಇವರ ಹೆಡ್ ಕ್ವಾರ್ಟರ್ಸ್ ಜರ್ಮನಿಯಿಂದ ಇಲ್ಲಿ ಬೆಂಗಳೂರಿಗೆ ಬರುತ್ತೆ, ಶಿಫ್ಟ್ ಮಾಡ್ತಾರೆ. ಈ ಇಂಡಿಯಾನಲ್ಲಿ ಯಾವುದೇ ಥರದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಪೂರ್ತಿ ಪಾರ್ಟ್ಸ್ ನಿಮಗೆ ಜರ್ಮನಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಬರುತ್ತೆ. ಸೊ ಇದು ಒಂದು ಟೆಕ್ಆರ್ಟ್ ಕಸ್ಟಮೈಸೇಷನ್ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಇವಾಗ ಒಂದು ಶಾರ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡಿದ್ದೀನಿ. ನಿಮಗೆ ಈ ಒಂದು ಕಸ್ಟಮೈಸೇಷನ್ ಪ್ರೋಗ್ರಾಮ್ ಬಗ್ಗೆ ನೋಡಿ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.